हाय फ्रेंड्स, वेलकम बैक टू जीके किचन यूट्यूब चैनल। नानिवत्तु मेणसिनकाय बज्जी माडोदु हेगे अंत तोर्सिकोड्तीनि। बन्नि अदक्के बेकागिरुव इंग्रीडियंट्स नोडोण। नोडि, बज्जी मेणसिनकायिन ओंदन्न ई तर नाल्कु पीस दोड्डदागिद्रे नाल्कु पीस माड्कोळ्ळ्रि, इल्लंद्रे ई तर चिक्कदागिद्रे एरडु माड्कोळ्ळोण। इदक्के स्वल्प उप्पु हाकि मिक्स माडक्केनि, याके अंद्रे उप्पु स्वल्प चेन्नागि हिडियुत्ते अंत। मत्ते एरडु चिक्कदागि सण्णक्के हच्चिरुवंत ईरुळ्ळि, ओंदु स्पून अष्टु जीरिगे, ಕಾರ ಒಂದೂವರೆ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ, ಮತ್ತೆ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು। ಇವಾಗ ಫಸ್ಟ್ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಈ ಕಡೆ ಮಿಕ್ಸ್ ಮಾಡ್ಕೊಳ್ಳೋಣ। ಇವಾಗ ನೋಡಿ, ಕಡಲೆ ಹಿಟ್ಟು ನಾನು 1/2 ಕೆಜಿ ಅಷ್ಟು ತಗೊಂಡಿದ್ದೀನಿ। ಆಮೇಲೆ ನಿಮ್ಮ ಕಾರ ತಕ್ಕ ಹಾಗೆ ಚಿಲ್ಲಿ ಪೌಡರ್ ತಗೊಳ್ಳಿ, ನಾನು 2 ಸ್ಪೂನ್ ತಗೊಂಡಿದ್ದೀನಿ। ಚಳಿಗೆ ಮಳೆ ಬರ್ತಾ ಇದೆ, ಕಾರಕ್ಕೆ ಚೆನ್ನಾಗಿರುತ್ತೆ। ನೋಡಿ, ಅಕ್ಕಿ ಹಿಟ್ಟು, ಮತ್ತೆ ನಾನು ಮೆಣಸಿನಕಾಯಿಗೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಕ್ಕಿದ್ದೀನಿ। ಇದಕ್ಕೆ ಸ್ವಲ್ಪನೇ ಹಾಕೊಳ್ಳೋಣ, ಒಂದು 1/2 ಸ್ಪೂನ್ ಅಷ್ಟು। ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ, ಫ್ಲೇವರ್ ಚೆನ್ನಾಗಿರುತ್ತೆ ಬಜ್ಜಿದು। ಮತ್ತೆ ಈಗ ಒಂದು ಚಿಟಿಕೆ ಅಷ್ಟು ಅಡಿಗೆ ಸೋಡಾ ಹಾಕೊಳ್ಳೋಣ। ಇವಾಗ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ। ಇವಾಗ ನೋಡಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಜಾಸ್ತಿ ಗಟ್ಟಿಗೂ ಇರಬಾರದು, ಮತ್ತೆ ತೆಳ್ಳಗೂ ಇರಬಾರದು। ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ। ನೋಡಿ, ಇಹಿ ಅದಕ್ಕೆ ಕಲಸ್ಕೊಬೇಕು ಕಡಲೆ ಹಿಟ್ಟು। ಮತ್ತೆ ಇದಕ್ಕೆ ನಾನು ಯಾವುದು ಫುಡ್ ಕಲರ್ ಯೂಸ್ ಮಾಡಿಲ್ಲ, ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಕಲರ್ ಬಂದಿದೆ। ಇವಾಗ ನೋಡಿ, ಎಣ್ಣೆ ಕಾದಿದೆ ಈಗ ಆ ಕಡೆ। ನೋಡಿ, ಈ ತರ ಮಿಕ್ಸ್ ಮಾಡಿಬಿಟ್ಟು ಹಾಕೊಳ್ಳೋಣ। ಫಸ್ಟೇ ಒಂದು 4-5 ಇದರೊಳಗೆ ಹಾಕೊಂಡ್ಬಿಡಿ। ಎಣ್ಣೆ ಕಾದಿದೆ, ಒಂದೊಂದು ನೀಟಾಗಿ ಹಾಕೊಳ್ಳಿ। ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ, ಹೈ ಫ್ಲೇಮಲ್ಲಿ ಮಾಡಿದ್ರೆ ಬೇಗ ಸೀದೋಗುತ್ತೆ, ಮತ್ತೆ ಒಳಗಡೆ ಬೆಂದಿರಲ್ಲ। ನೋಡಿ, ಗೋಲ್ಡನ್ ಬ್ರೌನ್ ಆಗಿದೆ, ಇವಾಗ ಆಗಿದೆ ಇದು ಮೆಣಸಿನಕಾಯಿ ಬಜ್ಜಿ। ಇವಾಗ ಇದನ್ನ ನೀಟಾಗಿ ಪ್ಲೇಟಿಗೆ ತಕ್ಕೊಂಡ್ಬಿಡೋಣ। ನೋಡಿ, ಮೆಣಸಿನಕಾಯಿ ಬಜ್ಜಿ ರೆಡಿಯಾಗಿದೆ। ಇದಕ್ಕೆ ಸ್ಟಫಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ। ಈ ತರ ಅಗಲವಾಗಿರೋ ಬಜ್ಜಿ ತಗೊಂಡು ಸೆಂಟ್ರಿಗೆ ಈ ತರ ನೋಡಿ, ಈ ತರ ಕಟ್ ಮಾಡ್ಕೊಂಡು ಮಧ್ಯದಲ್ಲಿ ಬರೀ ಚಿಲ್ಲಿ ಪೌಡ್ರು ಮತ್ತು ಈರುಳ್ಳಿ ಹಸಿದು ಸೆಂಟ್ರಿಗೆ ಸ್ಟಫಿಂಗ್ ಮಾಡಿಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ। ನೋಡಿ, ಬಿಸಿ ಬಿಸಿಯಾದ ಬಜ್ಜಿ ರೆಡಿಯಾಗಿದೆ, ಮೆಣಸಿನಕಾಯಿ ಬಜ್ಜಿ। ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ। ಥ್ಯಾಂಕ್ ಯು।